ನೂರು ಕೆಲಸ ಬಿಟ್ಟು ಅನ್ನ ತಿನ್ನಬೇಕು, ಸಾವಿರ ಕೆಲಸ ಬಿಟ್ಟು ಸ್ನಾನ ಮಾಡಬೇಕು, ಲಕ್ಷ ಕೆಲಸ ಬಿಟ್ಟು ದಾನ ಮಾಡಬೇಕು, ಕೋಟಿ ಕೆಲಸ ಬಿಟ್ಟು ದೇವರ ಸ್ಮರಣೆ ಮಾಡಬೇಕು. ಸ್ನೇಹವೂ ಶ್ರೇಷ್ಠವಲ್ಲ, ಪ್ರೀತಿಯೂ ಶ್ರೇಷ್ಠವಲ್ಲ, ಕಷ್ಟದಲ್ಲಿ ನಿಮ್ಮನ್ನು ಬೆಂಬಲಿಸುವ ವ್ಯಕ್ತಿ ಮಾತ್ರ ಶ್ರೇಷ್ಠ. ಯಾರನ್ನಾದರೂ ನಂಬುವುದಕ್ಕಿಂತ ಮುಂಚೆ ಹುಷಾರಾಗಿರಿ, ಯಾಕೆಂದರೆ ಜೀವನವು ನಕಲಿ ಜನರಿಂದ ತುಂಬಿದೆ. ನಿಮ್ಮನ್ನು ನೀವು ನಂಬಿದಾಗ ಎಲ್ಲವೂ ಸಾಧ್ಯ. ಇದು ಕಲಿಯುಗ. ಇಲ್ಲಿ ಕೆಳಗಿದ್ದವರು ಮೇಲೆ ಬರಲೇಬೇಕು, ಮೇಲಿದ್ದವರು ಕೆಳಗೆ ಇಳಿಯಲೇಬೇಕು. ವಿದ್ಯೆ ಕಲಿಸಿದವರು ಮಾತ್ರ ಗುರುವಲ್ಲ, ಕಲಿಯಲು ಸ್ಫೂರ್ತಿದಾಯಕವಾದವರು ಗುರುವೇ. ಭಗವಂತನ ಪರೀಕ್ಷೆ ಎಂಬ ಬೆಂಕಿಯ ಕುಲುಮೆಯಲ್ಲಿ ಸುಟ್ಟ ಮನುಷ್ಯನು ಚಿನ್ನವಾಗುತ್ತಾನೆ ಹೊರತು ಬೂದಿಯಲ್ಲ. ಸಂದರ್ಭಗಳಿಂದ ಸೋತಿರುವೆ ಎಂದು ಭಾವಿಸಬೇಡ. ಇಂದು ಗಾಳಿ ನಿನ್ನದು, ನಾಳೆ ಬಿರುಗಾಳಿ ನಮ್ಮದಾಗುವುದು. ಅತಿ ದೊಡ್ಡ ಯಶಸ್ಸು ಸಮಯ ತೆಗೆದುಕೊಳ್ಳುತ್ತದೆ, ಆದ್ದರಿಂದ ತಾಳ್ಮೆ ಕಳೆದುಕೊಳ್ಳಬೇಡಿ. ಕೆಟ್ಟ ವಿಷಯವೆಂದರೆ ಸಮಯ ಕಡಿಮೆ, ಒಳ್ಳೆಯ ವಿಷಯವೆಂದರೆ ಇನ್ನೂ ಸಮಯವಿದೆ. ನಾವು ಸೋಲುವುದು ಬಾಹ್ಯ ಸವಾಲುಗಳಿಂದಲ್ಲ, ನಮ್ಮ ಆಂತರಿಕ ದೌರ್ಬಲ್ಯಗಳಿಂದ. ನಿಮ್ಮನ್ನು ಮುಂದಕ್ಕೆ ಕರೆದೊಯ್ಯಲು ಒಬ್ಬ ವ್ಯಕ್ತಿ ಮಾತ್ರ ಇದ್ದಾನೆ, ಅದು ಯಾರೆಂದರೆ ನೀವೇ. ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯುವ ತಾಕತ್ತು ಯಾರಿಗೂ ಇರುವುದಿಲ್ಲ. ಹಣ ಇದೆ ಎನ್ನುವ ಅಹಂಕಾರ ನಿನ್ನದಾದರೆ ದುಡಿದು ತಿನ್ನುವೆ ಎನ್ನುವ ಸ್ವಾಭಿಮಾನ ನನ್ನದು. ಕೊಡದವರಲ್ಲಿ ಕೇಳಬೇಡಿ, ಕೊಟ್ಟವರನ್ನು ಮರೆಯಬೇಡಿ.